ರಾಜ್ಯ ಸರ್ಕಾರಕ್ಕೆ ಮುಜುಗರ ತರೋದ್ರ ಜೊತೆಗೆ ಇಕ್ಕಟ್ಟಿಗೂ ಕೂಡ ಸಿಲುಕಿಸಿತ್ತು. ಅದಾದ ಮೇಲೆ ಕ್ರಮವನ್ನ ಕೂಡ ಕೈಗೊಂಡರು. ಮುಖ್ಯಮಂತ್ರಿಗಳು ಇಬ್ಬರೂ ಅಧಿಕಾರಿಗಳನ್ನ ಕೂಡ ವರ್ಗಾವಣೆ ಮಾಡಲಾಗಿತ್ತು. ಬೆಳ್ಳಂಬೆಳಗ್ಗೆನೆ ಈ ವರ್ಗಾವಣೆ ಆಗ್ತಿದ್ದ ಹಾಗೆ ಸಿಎಂ ಭೇಟಿ ಮಾಡಲಿಕ್ಕೆ ಬಂದಿದ್ರು. ರೋಹಿಣಿ ಸಿಂಧೂರಿ ಸುಮಾರು ಅರ್ಧ ಗಂಟೆ ಕಾದಿದ್ದಾರೆ. ಸಿಂಧೂರಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗಲಿಕ್ಕೆ ಅರ್ಧ ಗಂಟೆ ಕಾದ ಬಳಿಕ ಸಿಎಂ ಭೇಟಿಗೆ ಅವಕಾಶ ಸಿಕ್ಕಿದೆ. ವರ್ಗಾವಣೆ ತಡೆ ಹಿಡಿಯುವಂತೆ ಮುಖ್ಯಮಂತ್ರಿಗಳ ಬಳಿನೇ ಮನವಿ ಮಾಡ್ಕೊಳ್ಳಲಿಕ್ಕೆ ಬಂದಿದ್ರಂತೆ ರೋಹಿಣಿ ಸಿಂಧೂರಿ. ಆದ್ರೆ ಬಿಲ್ಕುಲ್ ಆಗೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಕಟ್ಟಿತುಂಡು ಮಾಡಿದ ರೀತಿಯಲ್ಲಿ ಹೇಳಿ ಕಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ, ಈ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ದಾರೆ. ಎಷ್ಟೇ ಕೇಳ್ಕೊಂಡ್ರು ಕೂಡ ಆಗಲ್ಲ ಅಂತ ಹೇಳಿದ್ರಂತೆ ಮುಖ್ಯಮಂತ್ರಿಗಳು. ಕೊನೆಗೆ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ರೋಹಿಣಿ ಸಿಂಧೂರಿ. ನಿರಾಸೆಯಿಂದ ಸಿಎಂ ಮನೆಯಿಂದ ಹೊರಟಿದ್ದಾರೆ ಸಿಂಧೂರಿ. ಬೆಳಗ್ಗೆ ಹೋಗಿದ್ರಂತೆ ನಿನ್ನೆ ರೋಹಿಣಿ ಸಿಂಧೂರಿ ವರ್ಗಾವಣೆಗೊಳಿಸಿ ಆದೇಶವನ್ನ ಹೊರಡಿಸಿದ್ರು ಮುಖ್ಯಮಂತ್ರಿಗಳು. ಅದರಲ್ಲಿ ಪ್ರಮುಖವಾಗಿ ಏನು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂತ ಕುತೂಹಲ ಇತ್ತು. ಯಾರನ್ನಾದರೂ ಒಬ್ಬರನ್ನ ಟ್ರಾನ್ಸ್ಫರ್ ಮಾಡ್ತಾರಾ ಅಥವಾ ಇಬ್ಬರನ್ನ ಟ್ರಾನ್ಸ್ಫರ್ ಮಾಡ್ತಾರಾ, ಈ ರೀತಿಯಾದಂತ ಪ್ರಶ್ನೆ ಇತ್ತು. ಆದರೆ ಫೈನಲಿ ಈ ಒಂದು ಪ್ರಕರಣಕ್ಕೆ ಇತಿಶ್ರೀಯನ್ನ ಹಾಡಿದ್ರು ಮುಖ್ಯಮಂತ್ರಿಗಳು. ಇಬ್ಬರನ್ನೂ ಕೂಡ ಇಬ್ಬರೂ ಐಎಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವ ಮುಖಾಂತರ ಅವರಿಬ್ಬರಿಗೂ ಕೂಡ ಬಿಸಿಯನ್ನ ಮುಟ್ಟಿಸಿದ್ರು. ಹಾಗೆ ಸರ್ಕಾರಕ್ಕೆ ಆಗ್ತಾ ಇದ್ದಂತ ಮುಜುಗರವನ್ನ ಕೂಡ ತಪ್ಪಿಸ್ಕೊಂಡ್ರು. ಯಾಕೆಂದ್ರೆ ಇವರಿಬ್ಬರ ಕಿತ್ತಾಟ ಜಗಜ್ಜಾಹಿರಾಗಿ ಚರ್ಚೆಯನ್ನ ಕೂಡ ಹುಟ್ಟಾಕಿತ್ತು. ಇದರೊಳಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ದಶರಥ್, ಬೆಳ್ಳಂಬೆಳಗ್ಗೆ ಅಂದ್ರೆ ಎಷ್ಟು ಗಂಟೆಗೆ ಬಂದಿದ್ರಂತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತಂತ ಅವ್ರ ರಿಕ್ವೆಸ್ಟ್? ಪೃಥ್ವಿರಾಜ್, ಇಬ್ಬರು ಮಹಿಳಾ ಐಎಎಸ್ ಅಧಿಕಾರಿಗಳ ಕಿತ್ತಾಟ ಹಾದಿರಂಪಾಟ ಬೀದಿರಂಪಾಟ ಆಗಿತ್ತು. ಇಬ್ಬರ ನಡುವಣ ಪ್ರತಿಷ್ಠೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಮುಜುಗರವನ್ನು ಸೃಷ್ಟಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡು ನಿನ್ನೆ ರಾತ್ರಿ ಇಬ್ಬರನ್ನು ಐಎಎಸ್ ಇಬ್ಬರು ಮಹಿಳಾ ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದ್ರ ಮೂಲಕ ಮುಜುಗರದಿಂದ ತಪ್ಪಿಸಿಕೊಳ್ಳುವಂತ ತೀರ್ಮಾನಕ್ಕೆ ಬಂದಿತ್ತು. ಅದರಲ್ಲಿ ರೋಹಿಣಿ ಸಿಂಧೂರಿ, ಮೈಸೂರು ಡಿಸಿ ಆಗಿದ್ದಂತಹ ರೋಹಿಣಿ ಸಿಂಧೂರಿಯನ್ನ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರನ್ನಾಗಿ ವರ್ಗಾವಣೆ ಮಾಡಲಾಗಿದೆ. ಶಿಲ್ಪಾ ಅವರನ್ನು ಕೂಡ ಡಿಪಾರ್ಟ್ಮೆಂಟ್ಗೆ ವರ್ಗಾವಣೆ ಮಾಡಲಾಗಿದೆ. ನಿನ್ನೆ ರಾತ್ರಿ ವರ್ಗಾವಣೆ ಆಗಿದೆ, ಇವತ್ತು ಬೆಳಗ್ಗೆ ಸಿಎಂ ಮನೆಯಲ್ಲಿ ರೋಹಿಣಿ ಸಿಂಧೂರಿ ಪ್ರತ್ಯಕ್ಷ ಆಗಿದ್ದಾರೆ. ಸೊ ಇದರ ಮೂಲಕ ಮತ್ತೊಂದು ತಿರುವನ್ನ ಮತ್ತೊಂದು ರೋಚಕತೆಯನ್ನು ಪಡೆದುಕೊಂಡಿರುವಂತದ್ದು. ಯಾಕಂದ್ರೆ ರೋಹಿಣಿ ಸಿಂಧೂರಿ ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಯಾವ ಕಾರಣಕ್ಕೂ ಕೂಡ ನನ್ನನ್ನ ಮೈಸೂರು ಡಿಸಿ ಆಗಿ ಅಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಬೇಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಆದ್ರೆ ರಾಜ್ಯ ಸರ್ಕಾರ ಯಾವುದಕ್ಕೂ ಕೂಡ ಮಣದಿರಲಿಲ್ಲ. ಬೆಳಗ್ಗೆನೆ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದನ್ನ ನೋಡ್ತಾ ಇದ್ರೆ ಅಪರೂಪದಲ್ಲೇ ಅಪರೂಪದ ಪ್ರಕರಣ ಅಂತ ಕಾಣಿಸ್ತಾ ಇದೆ. ಯಾಕೆಂದ್ರೆ ನಾವು ಈ ರೀತಿಯಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರುವಂತ ಸಂದರ್ಭಗಳನ್ನ ಗಮನಿಸಿದ್ರೆ, ಈಗ ಯಾರೋ ಒಬ್ರು ಸಚಿವರನ್ನ ಕೈ ಬಿಡ್ತಾರೆ ಅಥವಾ ಕೈ ಬಿಟ್ರು ಅಂದ್ರೆ ಆ ಸಚಿವರುಗಳು ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳಿಕ್ಕೋಸ್ಕರ ಮುಖ್ಯಮಂತ್ರಿಗಳ ಮನೆಗೆ ಎಡತಾಕೋದನ್ನ ನೋಡಿದ್ದೀನಿ. ಆದ್ರೆ ಸ್ಪೆಷಲಿ ಅಧಿಕಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಂತ ಸಂದರ್ಭದಲ್ಲಿ ತುಂಬಾ ರೇರಲ್ಲಿ ರೇರೆಸ್ಟ್ ಅನ್ಸುತ್ತೆ, ಒಬ್ರು ಐಎಎಸ್ ಆಫೀಸರ್ನೇ ಮುಖ್ಯಮಂತ್ರಿ ಮನೆಗೆ ಬಂದ್ಬಿಟ್ಟು ನನ್ನನ್ನು ಟ್ರಾನ್ಸ್ಫರ್ ಮಾಡಬೇಡಿ ಅಂತ ಹೇಳಿದ್ದನ್ನ ನೋಡಿದ್ರೆ. ಖಂಡಿತ ಪೃಥ್ವಿರಾಜ್, ನೀವು ಹೇಳದಂತೆ ಶಾಸಕರು ತಮ್ಮನ್ನ ಸಚಿವರನ್ನಾಗಿ ಮಾಡಲಿ ಅಂತ ಹೇಳಿ ಸಿಎಂ ಸುತ್ತ ಗಿರಿಕೆ ಹೊಡಿತಾರೆ ಅಥವಾ ಮುಖ್ಯಮಂತ್ರಿ ಮನೆಗೆ ಬಂದು ಕೂತ್ಕೋತಾರೆ. ಆದ್ರೆ ಒಬ್ಬ ಐಎಎಸ್ ಅಧಿಕಾರಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದು ತಮ್ಮನ್ನ ವರ್ಗಾವಣೆ ಮಾಡಬಾರದು, ವರ್ಗಾವಣೆ ರದ್ದು ಮಾಡಬೇಕು ಅಂತ ಕೇಳಿದ್ದು ಅಪರೂಪ ಮತ್ತು ಅತ್ಯಂತ ಇತಿಹಾಸದಲ್ಲಿ ನೋಡಿದ್ರೆ ಸಾಕಷ್ಟು ವಿರಳ ಪ್ರಕರಣ ಅಂತಲೇ ಹೇಳ್ಬೋದು. ಸೊ ರೋಹಿಣಿ ಸಿಂಧೂರಿ ಅವರು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ, ತಮ್ಮ ವರ್ಗಾವಣೆಯನ್ನ ರದ್ದು ಕೋರಿ ಸಾಕಷ್ಟು ಮನವಿಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಅದಕ್ಕೆ ಸೊಪ್ಪು ಹಾಕಿಲ್ಲ. ಅದನ್ನ ಯಾವ ಕಾರಣಕ್ಕೂ ನಿನ್ನೆ ಮಾಡಿರುವಂತಹ ತೀರ್ಮಾನದಿಂದ ಹಿಂದೆ ಸರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಆ ವರ್ಗಾವಣೆಯನ್ನ ರದ್ದು ಮಾಡೋದಿಲ್ಲ ಅಂತ ಹೇಳಿ ರೋಹಿಣಿ ಸಿಂಧೂರಿಗೆ ಕಡ್ಡಿ ತುಂಡು ಮಾಡಿದಂತೆ. ಈ ರೀತಿಯಾಗಿ ಧೈರ್ಯ ಬಂದಿದ್ದು ಯಾವ ರೀತಿಯಾಗಿ ಅಂತ ಸುಮ್ಮನೆ ಒಂದು ಹಿನ್ನೆಲೆಯನ್ನ ನೋಡಿದ್ರೆ, ಈ ಆಕ್ಸಿಜನ್ ದುರಂತ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿನ ಡಿಸಿನ ವರ್ಗಾವಣೆ ಮಾಡಬೇಕು ಅಂತ ಮುಂದಾಗಿದ್ರಂತೆ. ಅದು ಯಾವಾಗಲೂ ರಾತ್ರಿನೂ ಕೂಡ ಟ್ರಾನ್ಸ್ಫರ್ ಆಗಿತ್ತಂತೆ. ಬೆಳಗ್ಗೆ ಆಗೋಷ್ಟೊತ್ತಿಗೆ ಆ ಟ್ರಾನ್ಸ್ಫರ್ ಅನ್ನ ಕೂಡ ತಡೆ ಹಿಡಿಯಲಾಗಿತ್ತಂತೆ. ಆ ರೀತಿಯಾಗಿ ನಂದು ಕೂಡ ಆಗ್ಬೋದು ಅನ್ನುವಂತ ಕಾನ್ಫಿಡೆನ್ಸ್ ನಲ್ಲಿ ಹೋಗಿದ್ರ ಅಂತ.
ರೋಹಿಣಿ ಸಿಂಧೂರಿಯವರ ವಾದ ಇಷ್ಟೇ ನಾನು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ತಪ್ಪು ಮಾಡಿಲ್ಲ ಬೇರೆ ವಿಚಾರಗಳು ಬಿಡಿ ಈ ವಿಚಾರದಲ್ಲಿ ನಾನು ಯಾವುದೇ ಒಂದು ಸಣ್ಣ ತಪ್ಪು ಕೂಡ ಮಾಡಿಲ್ಲ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಿದೆ ನಾನು 12 ಕೋಟಿಯ ಮೊತ್ತದ ಖರ್ಚಿನ ವಿವರವನ್ನ ನಾನು ಶಿಲ್ಪಾನಾಗ್ ಅವರ ಕೇಳಿದ್ದೆ ಸೋ ಅವರು ನನಗೆ ಖರ್ಚಿನ ವಿವರವನ್ನ ಮಾಹಿತಿ ಕೊಟ್ಟಿಲ್ಲ ಸೋ ಹೀಗಾಗಿ ನನ್ನ ಅಧಿಕಾರದಲ್ಲಿರುವಂತ ಕರ್ತವ್ಯವನ್ನ ನಾನು ನಿಭಾಯಿಸಿದ್ದೇನೆ ಹೊರತಾಗಿ ಯಾವುದೇ ಕಾರಣಕ್ಕೂ ಕೂಡ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ತಮ್ಮ ವಾದವನ್ನ ಮಂಡಿಸಿದ್ದಾರೆ ಜೊತೆ ಜೊತೆಗೆ ಇದೊಂದು ರೀತಿಯ ಪ್ರತಿಷ್ಠೆ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಇಬ್ರು ಕೂಡ ಮಹಿಳಾ ಐಎಎಸ್ ಅಧಿಕಾರಿಗಳು ಜೊತೆ ಜೊತೆಗೆ ಮೈಸೂರು ಡಿಸಿ ಆದ ನಂತರದಲ್ಲಿ ಮೈಸೂರಿನ ಅನೇಕ ರಾಜಕಾರಣಿಗಳನ್ನು ಎದುರು ಹಾಕೊಂಡಿದ್ರು ಅಲ್ಲಿನ ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಅದು ಸಾರಾ ಮಹೇಶ್ ಇರಬಹುದು ಅಥವಾ ಮತ್ತೊಬ್ಬ ಸಾಕಷ್ಟು ರಾಜಕಾರಣಿಗಳು ಸಾಕಷ್ಟು ಮುಖಂಡರು ರಾಜಕೀಯ ಮುಖಂಡರು ಆಕೆಯ ಮೇಲೆ ಸಾಕಷ್ಟು ರೀತಿಯ ಆರೋಪಗಳನ್ನು ಅವರ ಮೇಲೆ ಆರೋಪಗಳನ್ನು ಮಾಡ್ತಾ ಬಂದಿದ್ರು ಸೋ ಈ ರೀತಿ ಈ ಹಿನ್ನೆಲೆಯಲ್ಲಿ ಅವರಿಗೆ ತಮ್ಮ ಮೈಸೂರು ಡಿಸಿ ಹುದ್ದೆಯನ್ನು ಉಳಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ ಸೋ ಈ ಕಾರಣದಿಂದ ಮುಖ್ಯಮಂತ್ರಿಗಳನ್ನ ಭೇಟಿ ಆಗಿ ಸರ್ಕಾರಕ್ಕೂ ಕೂಡ ಒಂದು ಸವಾಲು ಇತ್ತು ಸರ್ಕಾರ ಕೂಡ ಮುಜುಗರದಿಂದ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಇಬ್ಬರನ್ನು ಕೂಡ ವರ್ಗಾವಣೆ ಮಾಡಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದ್ದಂತ ಹಿನ್ನೆಲೆ